ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಗಿಂತ ಮುಂಚೆ ರಿಪೋರ್ಟ್ ಕಳೆದಿದ್ದಾರೆ ಅಲ್ಲ ಬಿಜೆಪಿ ಬಿಜೆಪಿ ಕಚೇರಿಯಲ್ಲಿ ಬಿಬಿಎಂಪಿ ವಿಚಾರದಲ್ಲಿ ಸಭೆ ಇದೆ ಅಷ್ಟೇ. ಆರು ತಿಂಗಳು ಏನು ಅದನ್ನ ಹೇಳ್ತೀನಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರು ತಿಂಗಳಲ್ಲಿ ನಾವು ಮಾಡಿರುವಂಥದ್ದು ಏನು ಅನ್ನೋದನ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತೀನಿ, ಡಿಟೇಲ್ ಹೇಳ್ತೀನಿ. ನಾಲ್ಕು ದಿನಗಳಿಂದ ಉಡುಪಿ ಕಾಲೇಜಲ್ಲಿ ಆಗ್ತಾ ಇರೋದು ಅದನ್ನ ಶಿಕ್ಷಣ ಸಚಿವರಿಗೆ ಅದನ್ನ ನೋಡ್ಕೊಳಕ್ಕೆ ಹೇಳಿ. ಅದು ಪಕ್ಷದಲ್ಲಿ ಚರ್ಚೆ ಆಗಬೇಕು, ಪಕ್ಷದಲ್ಲಿ ಚರ್ಚೆ ಆದ ತಕ್ಷಣ ಮಾಡಿ, ಅದು ಪಕ್ಷದಲ್ಲಿ ಯಾವಾಗ ಚರ್ಚೆ ಆಗುತ್ತೆ ಅದರ ಮೇಲೆ ಅವಲಂಬನೆ ಇದೆ. ಅಲ್ಲ ಅದು ಅದಕ್ಕೆ ಪಕ್ಷದವ್ರ ಮೇಲೆ ಡಿಪೆಂಡ್ ಇದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ. ಈಗ ಈಗ ನನ್ನ ಮುಂದೆ ಯಾವುದೂ ನಿಗಮ ಮಂಡಳಿಗಳ ಬಗ್ಗೆ ಯಾವುದೇ ನನ್ನ ಮುಖ್ಯಮಂತ್ರಿಗಳ ಮುಂದೆ ಯಾವುದೂ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಪಕ್ಷದವರು ಅದನ್ನೆಲ್ಲ ನೋಡ್ತಾ ಇದ್ದಾರೆ, ನೋಡಿ ಪರಾಮರ್ಶೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದೆ. ಬಜೆಟ್ ಪ್ರಿಪರೇಷನ್ ಶುರುವಾಗಿದೆ, ನಾನು ಡಿಸೆಂಬರ್ ತಿಂಗಳಲ್ಲಿ ಆಂತರಿಕ ಮೀಟಿಂಗ್ಗಳನ್ನು ಮಾಡಿದ್ದೇನೆ ಹಣಕಾಸಿನ ಇಲಾಖೆಯ ಜೊತೆಗೆ ಮತ್ತು ಆದಾಯ ಬರುವಂಥ ಇಲಾಖೆಗಳ ಜೊತೆಗೂ ಕೂಡ ಮೀಟಿಂಗ್ ಮಾಡಿ ಟಾರ್ಗೆಟ್ಗಳ ಮುಟ್ಟೋದಕ್ಕೆ ಏನು ಬೇಕು ಎಲ್ಲ ಕ್ರಮ ತೆಗೆದುಕೊಳ್ಳೋಕ್ಕೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಡಿಸೆಂಬರ್ ಅಂತ್ಯದಿಂದ ಈಗ ಕೋವಿಡ್ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತೊಂದು ಸಭೆಯನ್ನು 25ನೇ ತಾರೀಕು ನಾನು ಮಾಡ್ತಾಯಿದ್ದೇನೆ ಹಣಕಾಸಿನ ಇಲಾಖೆಯಲ್ಲಿ. ಅದಾದ ಮೇಲೆ ಎಲ್ಲ ಇಲಾಖೆಗಳ ಪ್ರಸ್ತಾವನೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಸಂಘ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡಿ ಬಜೆಟನ್ನು ತಯಾರು